नमस्कार एल्लरिगू कन्नडति अडिगे चानल गे स्वागत। इवत्तु नानोंदु चटनी रेसिपियन्नु माडि तोरिस्तिदीनि। नीवुनु माड्कोंडिर्तीरा, नानु स्वल्प बेरे रीतियल्लि तुंबा ईजी मत्तु टेस्टियागि माडि तोरिस्तिदीनि। खार अंतू यारु इष्टपडतिरल्ल अवरिगंतू इदु तुंबाने फेवरेट आगुत्तदे रि। ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಈ ಒಂದು ಕಡಾಯಿಯನ್ನು ನಾನು ಕೈಲಿ ಕೆಟ್ಟಿದ್ದೀನಿ ರೀ. ಇಲ್ಲೊಂದು 3 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ತುಂಬ ಫೈಬರ್ ಇರುವಂಥದ್ದು, ಕ್ಯಾಲ್ಸಿಯಂ ಇರುವಂಥದ್ದು, ಸ್ಕಿನ್ಗೆ ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಇವನ್ನ ಹೈ ಫ್ಲೇಮಲ್ಲಿ ಇಟ್ಟನೆ ಹುರಿದತೀನಿ ರೀ. ಎಳ್ಳು ಬೇಗನೆ ಹುರಿತಾವ್ರಿ. ನೋಡಿ ಈಗಿದ್ದು ಚಟಪಟ ಅನ್ಸಿಡ್ಯಾಕತ್ತದ. ಎಳ್ಳ ಚೆನ್ನಾಗಿ ಕಂಪ್ಲೀಟಾಗಿ ಹುರಿದವ್ರಿ. ಇವನೊಂದು ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ಒಂದು ಸ್ವಲ್ಪ ಹೊತ್ತಿವು ಆರಲಿ ರೀ. ಆರಿದ್ಮೇಲೆ ನಾನು ಯೂಸ್ ಮಾಡ್ತೀನಿ. ಈಗಿದೆ ಕಡಾಯಿಗೆ ನಾನು ಒಂದು 10 ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚಟ್ನಿ ಖಾರ ಇದ್ರೇ ಟೇಸ್ಟ್ ಆಗ್ತದೆ ರೀ. ಇಲ್ಲೊಂದು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿ ಹೈ ಫ್ಲೇಮಲ್ಲಿ ಇಟ್ಟನೆ ಹುರಿಯೋಣ ರೀ. ನೀವು ಖಾರ ಕಡಿಮೆ ಬೇಕನ್ನೋರು ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡ್ರು ನಡೀತದೆ ರೀ. ನೋಡಿ ಈ ಥರ ಮೆಣಸಿನ್ಕಾಯಿ ಮೇಲೆ ಸ್ವಲ್ಪ ಸ್ಪಾಟ್ಸ್ ಬಂದರೆ ಸಾಕ್ರಿ. ಇಷ್ಟು ಇವು ಕರೆಕ್ಟಾಗಿ ಹುರಿದವ್ರಿ. ಇವನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಸಾರಿ, ಪ್ಲೇಟ್ನಲ್ಲೆಲ್ಲ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗಿದೆ ಕಡಾಯಿಗೆ ನಾನು 3 ಟೊಮ್ಯಾಟೋನ ತೊಗೊಂಡಿದ್ದೀನಿ. 1 ಟೊಮ್ಯಾಟೋ ಸ್ವಲ್ಪ ಡಾರಾಗಿ ಹಣ್ಣಾಗ್ಲಿಕ್ಕೆ ಬಂದಿತ್ತು ರೀ. 2 ಟೊಮ್ಯಾಟೋ ಈ ರೀತಿ ಹಸಿವನೇ ಇದ್ದು ರೀ. ನೋಡಿ ಈ ಟೊಮ್ಯಾಟೋನ ಈ ರೀತಿ ಉದ್ದದಾಗಿ ಹೊಳ್ಕೊಂಡಿದ್ದೀನಿ. ನೀವು ಸಣ್ಣದಾಗಿನೂ ಹೊಳ್ಕೋಬೋದು. ಇವನ್ನ ನಾನು ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗೋ ಸಲುವಾಗಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಹಿಂಡಿ ಈ ರೀತಿ ಸ್ವಲ್ಪ ರಸವನ್ನು ತೆಗೆದು ಹಾಕ್ತಾ ಇದ್ದೀನಿ. ಹಾಗೇ ಹಾಕಿದ್ರೆ ತುಂಬಾ ಹುಳಿ ಆಗ್ತದೆ ರೀ. ಅವಾಗ ಮತ್ತೆ ಸ್ವಲ್ಪ ಬೆಲ್ಲರೇ ಸಕ್ಕರೆ ಹಾಕಬೇಕಾಗುತ್ತೆ ಚಟ್ನಿ. ಈಗ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೂ 1 ನಿಮಿಷ ಹಾಗೇ ಹುರಿಯೋಣ ರೀ. ಇದನ್ನು ಒಂದು ಸ್ವಲ್ಪ ಅದು ನೀರಿನ ಅಂಶ ಕಡಿಮೆ ಆದಮೇಲೇ ಎಣ್ಣೆಯನ್ನು ಹಾಕ್ಬೇಕು ರೀ. ನಾನಿಲ್ಲಿ ಇನ್ನೊಂದು ಸ್ಪೂನ್ ಎಣ್ಣೆ ಆಗಷ್ಟು ಹಾಕಿ ಇದನ್ನು ಹುರಿಯೋಣ ರೀ. ಇವನ್ನ ಹೈ ಫ್ಲೇಮಲ್ಲಿ ಇಟ್ಟನೆ ಹುರಿಯೋಣ ರೀ. ಹುರಿದಂಗೆ ಹಸಿ ಟೊಮ್ಯಾಟೊ ಕಲರೂ ಚೇಂಜ್ ಆಗ್ತದೆ ರೀ, ಮತ್ತು ಇದ್ರದ್ದು ಕ್ವಾಂಟಿಟಿ ಕಡಿಮೆ ಆಗಕ್ಕೆ ಚಲೋ ಮಾಡ್ತದೆ. ನೋಡಿ ಈಗ ಸ್ವಲ್ಪ ಚೇಂಜ್ ಆಗಿದೆ ರೀ ಕಲರ್. ಚೆನ್ನಾಗಿ ಹುರಿಯೋಣ ರೀ. ಎಷ್ಟು ಚೆಂದ ಕರೆಕ್ಟಾಗಿ ಹುರಿದ್ರೆ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತೈತ್ರಿ. ಈಗ ನೋಡಿರಿ ಕರೆಕ್ಟಾಗಿ ಇವು ಟೊಮ್ಯಾಟೊ ಹುರಿದವ ರೀ, ಮತ್ತು ತುಂಬಾ ಸಾಫ್ಟೂ ಆಗ್ಯಾವ್ರಿ. ಈಗ ಇಷ್ಟು ಹುರಿದ ಮೇಲೆ ನಾನಿಲ್ಲೊಂದು 6-7 ಬೆಳ್ಳುಳ್ಳಿ ಹೆಸರುಗಳನ್ನು ಇದರಲ್ಲೇ ಸ್ವಲ್ಪ ಹೊತ್ತು ಹಾಕಿ 1 ನಿಮಿಷ ಹುರ್ಕೋತೀನಿ ರೀ. ಹಸಿದು ಹಾಕೋದಕ್ಕಿಂತ ಸ್ವಲ್ಪ ಈ ರೀತಿ ಹುರಿದು ಹಾಕಿರೋ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಗ್ಯಾಸನ್ನು ನಾನು ಆಫ್ ಮಾಡಿ ಮುಚ್ಚಿ 1-2 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈ ರೀತಿ ಅಂದರೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಉಂಕು ಇದ್ದಂಗೆ ಆಗ್ತದೆ ರೀ. 2 ನಿಮಿಷ ಆಗ್ಯದ ರೀ. ಇದರೊಳಗಿನ ಬೆಳ್ಳುಳ್ಳಿಯನ್ನು ನಾನು ಒಂದು ಬಟ್ಲಿಗೆ ಹಾಕಿ ಇಟ್ಕೋತೀನಿ. ಹಸಿ ವಾಸನೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ರೀ. ಈ ರೀತಿ ಹುರಿದು ಹಾಕಿದ್ರೆ ಅದರ ವಾಸನೆನೂ ಕಡಿಮೆ ಆಗಿರ್ತೈತಿ, ಟೇಸ್ಟನ್ನು ಚೆನ್ನಾಗಿ ಕೊಡ್ತದೆ ರೀ. ಈ ಹುರಿದಿರೋ ಟೊಮ್ಯಾಟೋನನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ. ನೋಡಿ ಕರೆಕ್ಟಾಗಿ ಚೆನ್ನಾಗಿ ಹುರಿದವ್ರಿ, ಮತ್ತು ತುಂಬಾ ಸಾಫ್ಟ್ ಆಗ್ಯಾವ ರೀ. ಈಗ ಮಿಕ್ಸಿಗೆ ನೀವು ಕಲ್ಲಲ್ಲಿದ್ದರೆ ಕಲ್ಲಲ್ಲಿನೂ ಕೊಟ್ಬೋದು. ನಾನು ಇಲ್ಲಿ ಮಿಕ್ಸಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹುರಿದಿರುವ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1/2 ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ನೀವು ಕಂಪಲ್ಸರಿಯಾಗಿ ಹಾಕಲೇಬೇಕು. ಇದನ್ನು ಸ್ಕಿಪ್ ಮಾಡಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳು. ಬಿಳಿ ಎಳ್ಳಿನ ಬದಲು ನೀವು ಹುರಿದಿರೋ ಶೇಂಗಾ ಹಾಕಿದ್ರು ನಡೀತದೆ ರೀ, ಆದರೆ ಬಿಳಿ ಎಳ್ಳಿನ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ತರಿ ತರಿಯಾಗಿನೇ ಗ್ರೈಂಡ್ ಮಾಡೋಣ. ನೋಡಿ ಎಳ್ಳನ್ನು ಇನ್ನು ಕಾಣಾಕತ್ತವ್ರಿ. ಆ ರೀತಿ ಗ್ರೈಂಡ್ ಮಾಡ್ಕೊಂಡು ಇದನ್ನು ನೀವು ಹಸಿ ಚಟ್ನಿ ಥರ ಇದನ್ನು ರೊಟ್ಟಿ ಚಪಾತಿ ಒಳಗೆ ಮೊಸರು ಹಾಕ್ಕೊಂಡು ತಿಂದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ಕೊಂಡ್ರಿ. ಈ ಟೊಮ್ಯಾಟೊ ಹಾಕಿ ಖಾರದ ಜೊತೆ ಈ ರೀತಿ ಫಸ್ಟನ್ನೇ ಇದನ್ನು ಮಿಕ್ಸ್ ಮಾಡೋಣ ರೀ. ಇಲ್ಲಾದ್ರೆ ಕೆಳಗಿಂದಷ್ಟೇ ಬರೀ ಫೈನಾಗಿ ಪೇಸ್ಟ್ ಹಾಕೋ ಪೇಸ್ಟ್ ಹಾಕ್ತೈತೆ ರೀ. ಅದು
ಇದನ್ನು ಮುಚ್ಚಿ ಸ್ವಲ್ಪನೇ ಗ್ರೈಂಡ್ ಮಾಡ್ತೀನಿ ಅಂದ್ರೆ ಕಲ್ಲಿನಲ್ಲಿ ಕುಟ್ಟಿದ ತರನೇ ಆಗಬೇಕು ತುಂಬಾ ಫೈನ್ ಪೇಸ್ಟ್ ಏನು ಮಾಡಲ್ಲ ನೋಡಿ ಚಟ್ನಿ ರೆಡಿ ಆಗಿದೆ ಮತ್ತೆ ತರಿ ತರಿನಾಗಿನೇ ಆದರೆ ಇದನ್ನು ಜೋಳದ ರೊಟ್ಟಿ ಚಪಾತಿ ಬಿಸಿ ಅನ್ನ ಸಜ್ಜಿ ರೊಟ್ಟಿ ಕೆಲವೊಬ್ಬರು ಈ ಚಟ್ನಿ ಒಳಗೆ ಎಣ್ಣೆನ ಹಾಕೊಂಡು ತಿಂತಾರ ಅಥವಾ ನೀವು ಮೊಸರನ್ನಾದರೂ ಹಾಕೊಂಡು ತಿನ್ನಬಹುದು ಯಾವದೇ ರೀತಿ ತಿಂದ್ರೂ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತದೆ ಈ ಚಟ್ನಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ನೀವು ಇದನ್ನ ಟ್ರೈ ಮಾಡ್ರಿ ಕನ್ನಡತಿ ಅಡಿಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು।